ಕುಣಿಗಲ್ ತಾಲೂಕಿನ ಅಮೃತೂರು ಹೋಬಳಿಯ ಹಂಚಿಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ತರಗತಿ ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ದು, ಯಾವುದೇ ಸಂದರ್ಭದಲ್ಲಿ ಕೊಠಡಿಯ ಮೇಲ್ಛಾವಣಿ ಕುಸಿದು ಪ್ರಾಣಕ್ಕೆ ಅಪಾಯ ಬರಬಹುದು ಎನ್ನುವ ಆತಂಕ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಮನೆ ಮಾಡಿದೆ. ಗ್ರಾಮದ ಮುಖಂಡರಾದ ಮಾಸ್ತಿ ಕರಿಗೌಡ ಅವರು ಮಾತನಾಡಿ, ನಮ್ಮ ಹೋಬಳಿ ರಾಜ್ಯ ರಾಜಕಾರಣಕ್ಕೆ ಧೀಮಂತ ರಾಜಕಾರಣಿ ಹುಚ್ಚಮಾಸ್ತಿಗೌಡ ಅವರನ್ನು ಕೊಟ್ಟಿದೆ. ಇಂತಹ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಈ ದುಸ್ಥಿತಿಗೆ ತಲುಪಿರುವುದು ದುರಂತ ಎಂದರು. ಇದಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯೇ ಕಾರಣವಾಗಿದ್ದು, ಕೂಡಲೇ ಸಂಬಂಧಪಟ್ಟವರು ಶಾಲಾ ಕೊಠಡಿಗಳನ್ನು ದುರಸ್ತಿ ಮಾಡಿಸಬೇಕು, ತಪ್ಪಿದಲ್ಲಿ ಗ್ರಾಮಸ್ಥರ ಜೊತೆ ಸೇರಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಶ್ರೀನಿವಾಸ್, ಕೆಂಪೇಗೌಡ ಮುಂತಾದವರು ಹಾಜರಿದ್ದರು. ನಮ್ಮ ಸ್ಕೂಲ್ ಒಳಗಡೆ ಮಳೆ ಬಂದಾಗ ಬುಕ್ ಗಳೆಲ್ಲ ನೆಂದೋಗುತ್ತೆ, ಗೋಡೆ ಎಲ್ಲ ಬಿಟ್ಬಿಟ್ಟೈತೆ. ಮಕ್ಳು ಓದಕ್ಕೆ ಬಹಳ ಅವ್ಯವಸ್ಥೆ ಆಗಿದೆ. ಅವ್ಯವಸ್ಥೆ ಅಂತ ಹೇಳಿದ್ರೆ ಮಳೆ ಬಂದ್ರೆ ತುಂಬಾನೇ ನೀರ್ ಸೋತಕ್ಕಂಥದ್ದು, ಗೋಡೆಗಳು ಬಿರ್ಕ್ ಬಿಟ್ಕೊಂಡಿರ್ತಕ್ಕಂಥದ್ದು, ಹಾಗೆ ಮಕ್ಕಳು ಎಲ್ಲೂ ಸರಿಯಾಗಿ ಊಟ ಮಾಡಲಿಕ್ಕೂ ಕೂಡ ಏನು ಕುತ್ಕೊಂಡು ಊಟ ಮಾಡಲಿಕ್ಕೂ ಕೂಡ ಭಯ ಪಡುವಂಥ ಸಂದರ್ಭ ಆಗಿದೆ ಇವತ್ತು ದಿವಸದಲ್ಲಿ. ಯಾಕೆ ಅಂತೇಳಿದ್ರೆ ಎಲ್ಲ ಗೋಡೆಗಳಿರ್ಬೋದು, ಶೀಟ್ಗಳಿರ್ಬೋದು ಮತ್ತು ಕಾಂಕ್ರೀಟ್ಗಳಿರ್ಬೋದು ಎಲ್ಲ ಕ್ರ್ಯಾಕ್ ಬಂದ್ಬಿಟ್ಟಿದೆ. ಮಳೆ ಬಂದಾಗ ಇವತ್ತು ನೋಡಿದ್ರಿ, ಮೊನ್ನೆ ಮಳೆ ಬಂತು, ನಿರಂತರವಾಗಿ ಮಳೆ ಸುರಿತು. ಅಂಥ ಮಳೆ ಏನಾದರೂ ಮತ್ತೊಂದು ಸಾರಿ ಬಂದರೆ ಈ ಬಿಲ್ಡಿಂಗ್ ಬೀಳೋ ಸಾಧ್ಯತೆ ಏನೋ. ಕುಣಗಲ್ಲಿನ ಒಂದು ಸರ್ಕಾರಿ ಶಾಲೆ ಅತ್ಯಂತ ದುರವಸ್ಥೆಯ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು, ಎಲ್ಲಿ ಕುಸಿದು ಬಿದ್ದೋಗುತ್ತೋ ಅಂತಕ್ಕಂಥ ಭಯದಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಪೋಷಕರು ಆ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸ್ಬೇಕಾದ್ರೂ ಕೂಡ ಸಾಕಷ್ಟು ಭಯವನ್ನು ಪಡ್ತಾ ಇದ್ದಾರೆ ಅಂತೇಳಿ. ಅಂತ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನೋ ರಾಜ್ಯ ರಾಜಕಾರಣಗಳಿಗೆ ಸಾಕಷ್ಟು ಹೆಸರನ್ನು ಮಾಡಿದಂಥವ್ರು, ಅತ್ಯಂತ ಪ್ರಾಮಾಣಿಕರಂತ ಪಡೆದಂಥವ್ರು ಹುಚ್ಚುಮಾಸ್ತಿಗೌಡರು. ಅಂಥವ್ರು ಓದಿರ್ತಕ್ಕಂಥ ಅಥವಾ ಅಂಥವ್ರು ಇದ್ದಂಥ ಕ್ಷೇತ್ರ ಅದು, ಆ ಕ್ಷೇತ್ರದಲ್ಲಿ ಈ ರೀತಿ ಅವ್ಯವಸ್ಥೆ ಆಗಿದೆ, ಇದನ್ನು ಗಮನ ಹರಿಸ್ತಾ ಇಲ್ಲ ಅಂತೇಳಿ. ಅಂತ ಬಹುತೇಕ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದೇ ಆಗಿದೆ. ಅಲ್ಲಿ ನೋಡಿದ್ರೆ ಸಾಕಷ್ಟು ಜಾಗ ಇದೆ, ಉತ್ತಮವಾಗಿರ್ತಕ್ಕಂಥ ಶಾಲೆಯ ನಿರ್ಮಾಣ ಮಾಡೋದ್ರ ಮೂಲಕವಾಗಿ ಒಂದು ಪ್ರಜ್ಞಾವಂತ ಪ್ರಜೆಗಳ ನಿರ್ಮಾಣಕ್ಕೆ ಅವಕಾಶ ಇರುವಂಥ ಜಾಗವನ್ನು ಇಷ್ಟದ ಅವ್ಯವಸ್ಥೆಯ ಆಗರ ಮಾಡಿರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತೀರಿ ರಾಘವೇಂದ್ರ? ತುಂಬ ಬೇಜಾರಾಗುತ್ತೆ ಸರ್. ಯಾವಾಗ ನಾವೆಲ್ಲ ಪದೇ ಪದೇ ಹೇಳ್ಕೊತೀವಿ, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ನಾಡನ್ನ ಆಳೋರು, ಪ್ರಜೆಗಳು ಏನೇನೋ ಹೇಳ್ಕೊಂಡು. ಈಗ ನೀವು ಹೇಳಿದಾಗೆ ನಾವು ಮನ್ನ ಚರ್ಚೆ ಮುಂದಿಸೋಕೆ ಮುಂಚೆ ನಾಗಣ್ಣ ಅವರು ನಮ್ಮ ವರದಿಗಾರ ನಮ್ಮ ಜೊತೆಲಿದ್ದಾರೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಕೊಡ್ತಾರೆ ಪಡೆಯೋಣ. ನಮಸ್ಕಾರ ನಾಗಣ್ಣ ಅವರಿಗೆ. ನಮಸ್ಕಾರ ಸರ್. ನಮಸ್ತೆ. ಈಗ ಕುಣಗಲ್ಲಿಂದ ನೀವು ವರದಿಯನ್ನ ಮಾಡಿದ್ದೀರಿ, ಅಲ್ಲಿಯ ಶಾಲೆ ಏನು ಅತ್ಯಂತ ದುರವಸ್ಥೆಯಾಗಿದೆ ಅಂತಕ್ಕಂಥದ್ದು, ಎಲ್ಲಿ ಏನು ಮೇಲ್ಛಾವಣಿ ಕುಸಿದು ಬಿದ್ದೋಗುತ್ತೋ ಅಂತ ಆತಂಕದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅಂತ ಅಂತಹ ಪರಿಸ್ಥಿತಿ ಇರುವಂತಹ ಶಾಲೆಯ ಕಟ್ಟಡವನ್ನ ದುರಸ್ತಿಗೆ ಅಲ್ಲಿ ಇಲಾಖೆಯವರಾಗಲಿ ಅಥವಾ ಅಲ್ಲಿಯ ಶಾಸಕರು ತಮ್ಮ ಅನುದಾನದಲ್ಲೂ ಕೂಡ ಅದನ್ನ ಅಭಿವೃದ್ಧಿ ಪಡಿಸಬಹುದು, ಅಥವಾ ಅಲ್ಲಿಯ ಏನೋ ಸಂಸದರ ಹತ್ರ ಅದ ಗಮನವನ್ನು ಹರಿಸಬಹುದು. ಯಾಕೆ ಯಾರು ಗಮನವನ್ನ ಹರಿಸಿಲ್ಲ ಅಂತ ಅನ್ಸುತ್ತೆ ರೇ ನಾಗಣ್ಣ? ಹೌದು ಸರ್, ಈಗ ಅಮೃತೂರು ಹೋಬಳಿನಲ್ಲಿ ಬಹುತೇಕ ಎಲ್ಲರೂ ಕೂಡ ರಾಜಕಾರಣಿಗಳು, ಬಲಿಷ್ಠವಾದಂತ ರಾಜಕಾರಣಿಗಳಾಗಿರುವಂತದ್ದು. ಅಲ್ಲಿ ಪಕ್ಕದಲ್ಲಿ ಎಲ್ಲಿಯೂ ಕೂಡ ಖಾಸಗಿ ಶಾಲೆ ಇಲ್ಲ, ಅದೊಂದೇ ಮಾದರಿ ಶಾಲೆ ಸರ್. ಆದ್ರೆ ಇಡೀ ಕಟ್ಟಡ ಸಿಟ್ಟಿಲ ಅವಸ್ಥೆಗೆ ಹೋಗಿದೆ. ಇನ್ನೇನು ಯಾವ್ದಾದ್ರೂ ಈಗ ಹಿಂಗಾರು ಮಳೆ ಬಂದ್ರೂ ಕೂಡ ಈ ತಾನೆ ಆಗಿರ್ಬೋದಂತ 5-6 ವರ್ಷದಲ್ಲಿ ಕಟ್ಟಿರುವಂತ ಕಟ್ಟಡ ಕೂಡ ಕುಸಿದು ಹಂತದಲ್ಲಿದೆ ಸರ್. ಫೈನ್, ಏನ್ ಹೇಳ್ತಾರೆ ಈಗ ಸ್ಥಳೀಯರು ಇರ್ಬೋದು, ವಿದ್ಯಾರ್ಥಿಗಳ ಪೋಷಕರು ಇರ್ಬೋದು, ಅಥವಾ ಗ್ರಾಮದ ದೊಡ್ಡವರು ಇರ್ಬೋದು, ಇವರೆಲ್ಲ ಸೇರ್ಬಿಟ್ಟು ಯಾವ್ದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಯಾವ್ದೋ ಪತ್ರ ಕೊಡಕ್ ಮುಂದಾಗಿದಾರ ನಾಗಣ್ಣವ್ರೆ? ಹೌದು ಸರ್, ಈಗ ಪೋಷಕರ ಜೊತೆ ಮಾತನಾಡಿದೀನಿ. ಪೋಷಕರು ಹಲವಾರು ಬಾರಿ ನಾವು ಸಂಬಂಧಪಟ್ಟಂತ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಾವು ಮನವಿ ಮಾಡ್ಕೊಂಡಿದೀವಿ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಮನವಿ ಮಾಡ್ಕೊಂಡಿದೀವಿ, ಶಾಸಕರಿಗೆ ಮನವಿ ಮಾಡ್ಕೊಂಡಿದೀವಿ, ನಮ್ಗೆ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಪೋಷಕರು. ಅಲ್ಲ, ಇಂತಪರಿ ಶಾಲೆ ವ್ಯವಸ್ಥೆ ಇಂತಪರಿ ಹದಗೆಟ್ಟಿದ್ರು ಕೂಡ ಎಷ್ಟೊಂದ್ಸರಿ ಮನವಿ ಮಾಡ್ಕೊಂಡ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗಿ ಆಗಿನ ಅಲ್ಲಿನ ಭಾಗದ ಶಾಸಕರಲ್ಲಿ ಯಾಕೆ ಈ ಕಡೆ ಗಮನ ವಹಿಸ್ತಾ ಇಲ್ಲ? ಏನಿದೆ ಇದ್ರ ಪಕ್ಕದಲ್ಲಿ ಯಾವ್ದಾದ್ರು ಬೇರೆ ಏನ ಕಾರಣ ಇದೆಯಾ ಇದಕ್ಕೆ? ಸರ್, ಖಂಡಿತವಾಗ್ಲೂ ಯಾವ್ದೇ ಕಾರಣ ಇಲ್ಲ ಸರ್. ಸಾಮಾನ್ಯವಾಗಿ ಆತರ ಒಂದು ಯಾವ್ದಾದ್ರು ಪಕ್ಕದಲ್ಲಿ ಖಾಸಗಿ ಶಾಲೆ ಇದ್ರೆ ಆ ಖಾಸಗಿ ಶಾಲೆಯವರ ಒಂದು ಪ್ರಭಾವ ಇರ್ಬೋದು ಅಂತ ಕೂಡ ಹೇಳ್ಬೋದು. ಆದ್ರೆ ಇಲ್ಲಿ ನೇರವಾದಂತ ಕಾರಣ ಏನು ಅಂತ ಅಂದ್ರೆ ಸ್ಥಳೀಯ ಜನಪ್ರತಿನಿಧಿಗಳ ಮತ್ತೆ ಶಾಸಕರ ಒಂದು ಶಿಕ್ಷಣಕ್ಕೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಧೋರಣೆ ಕಾರಣ ಅಂತೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಸರ್.
ಸರಿ ನಂಗಣ್ಣ ನೋಡ ಏನಾಗತ್ತೆ ಅಂದ್ರೆ ಅವರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಕೊರತೆ ಇರಬಹುದು ಅಥವಾ ಒಂದು ಇಚ್ಛಾಶಕ್ತಿಯ ಕೊರತೆಯೂ ಇರುತ್ತೆ, ಎರಡೂ ಇರುತ್ತೆ. ರಾಜಕಾರಣಿಗಳಿಗೆ ಯಾರಾದ್ರೂ ಒತ್ತಡವನ್ನು ಹಾಕಿದ್ರೆ ಕೆಲಸ ಮಾಡಬಹುದೇನೋ, ಹಾಗಾಗಿ ನಿಮ್ಮ ಮೂಲಕವೂ ಕೂಡ ಒತ್ತಡವಾಗಲಿ, ಅಲ್ಲಿ ಇರ್ತಕ್ಕಂಥ ಜನರು ಕೂಡ ಒತ್ತಡವನ್ನು ಹಾಕಲಿ. ಏನು ನಿಮ್ಮ ಕರಿಮಾಸ್ತಿಗೌಡರು ಮಾತನಾಡಿದ್ದಾರೆ, ಅವರು ಕೂಡ ಹೋರಾಟಗಾರರಿದ್ದಾರೆ, ಅವರದೇ ಆಗಿರ್ತಕ್ಕಂಥ ಒಂದು ಸಂಘಟನೆ ಕೂಡ ಇದೆ. ಆ ಮೂಲಕವಾದರೂ ಅವರು ದತ್ತನ್ನು ತೆಗೆದುಕೊಂಡು ಆ ಶಾಲೆ ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸುವಂತ ಕೆಲಸವಾದರೂ ಆಗಲಿ ಅಥವಾ ಸಂಸದರು ಗಮನ ಹರಿಸಲಿ ಅಂತ ಹೇಳಿ ನಾ ಧನ್ಯವಾದಗಳು ನಾಗಣ್ಣ ನಿಮ್ಮ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ. ಏನಾಗುತ್ತೆ, ಬಹುತೇಕ ಸರ್ಕಾರಿ ಶಾಲೆಗಳು ಎಲ್ಲ ಇದೇ ಪರಿಸ್ಥಿತಿನೇ, ಎಲ್ಲೋ ಕೆಲವೊಂದಷ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ ರಾಘವೇಂದ್ರ. ಏನಾಗುತ್ತೆ ಅಲ್ಲಿಯ ಜನಪ್ರತಿನಿಧಿಗಳು ಏನಿರ್ತವೆ ಅವ್ರ ಗಮನಕ್ಕೆ ತರಬೇಕ ಸ್ಥಿತಿ ಆಗುತ್ತೆ. ನಾವು ಸಹಜವಾಗಿ ಕೂತ್ಕೊಂಡು ಮಾತನ್ನ ಹೇಳ್ತೇವೆ, ಜನಪ್ರತಿನಿಧಿಗಳು ಏನು ಗಮನ ಹರಿಸ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತೇಳಿ ಅಂತ. ಜನಪ್ರತಿನಿಧಿಗಳು ಮನೆಯಿಂದ ಈಚೆ ಬಂದ ತಕ್ಷಣ ಆ ಮನೆ ಹತ್ರ ನೂರಾರು ಜನ ಹೋಗ್ತಾರೆ, ಅವ್ರನ್ನ ಮುತ್ತುಕೋತಾರೆ, ಈ ಬೇರೆ ಬೇರೆ ಸ್ವಂತ ಕೆಲಸ ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತೆ. ಅದು ಮುಗಿದ ತಕ್ಷಣ ಒಂದು 16 ಕಡೆ ಸನ್ಮಾನ ಅಭಿನಂದನೆಗಳು ಒಂದಷ್ಟು ಭಾಷಣಗಳು ಆಗೋಗುತ್ತೆ. ಅಲ್ಲ ಫೈನ್, ಒಪ್ಕೊಂತೀನಿ. ನಾನು ಹೇಳ್ತಿರೋದು ಬರೀ ಎಂ ಎಲ್ ಎ ಸಂಬಂಧಪಟ್ಟ ಅಧಿಕಾರಿಗಳಾದರೂ ಇರ್ತಾರೆ. ಸೊ ಕೆಲವೊಂದು ಪೀರಿಯಡ್ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೇಕಾಗತ್ತೆ, ಇದು 2-3 ದಿವಸದಲ್ಲಿ ಆಗುವಂತದಲ್ಲ, ತುಂಬಾ ತಿಂಗಳುಗಳಿಂದ ಹಿಂಗೆ ಆದ್ರೂ ಕೂಡ ನಾನು ಜನಪ್ರತಿನಿಧಿ ವಹಿಸ್ಕೊಂಡು ಮಾತಾಡ್ತೀನಿ. ಜನಪ್ರತಿನಿಧಿಗಳು ಕರೆಕ್ಟ್, ಅವ್ರ ಗಮನದಲ್ಲಿ ಅಧಿಕಾರಿಗಳು ಮಾಡಬೇಕು. ಅದೇ ಈಗ ಅಲ್ಲಿ ಸ್ಕೂಲ್ ಇನ್ಸ್ಪೆಕ್ಷನ್ ಹೋಗ್ತಾರೆ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಇನ್ನೊಂದು ಇರ್ತಾರೆ, ಅವರೆಲ್ಲ ಹೋಗ್ತಾರೆ, ಅವ್ರಲ್ಲಿ ಅದು ಗಮನಿಸ್ಬೇಕಲ್ಲ. ಹೌದು, ಈಗ ಅಧಿಕಾರಿಗಳು ಗಮನಿಸ್ಬಿಟ್ಟು ಮೇಲಧಿಕಾರಿಗಳಿಗೆ ಹಿಂಗಿದೆ ಅಂತ ಗೊತ್ತಾದ್ರೆ, ಈಗ ಹೋರಾಟಗಾರ ಗಂಗಾಧರ್ ಜೊತೆ ಇದ್ದಾರೆ, ಅವ್ರು ಏನು ಹೋರಾಟ ಮಾಡಿದ್ರು ಏನು ಹೋರಾಟ ಮಾಡ್ತಾರೆ ಕೇಳಂತೆ. ನಮಸ್ತೆ ಗಂಗಾಧರ್. ನಮಸ್ತೆ ಸರ್. ಈಗ ನಿಮ್ಮ ಊರಿನ ಶಾಲೆಯ ಅತ್ಯಂತ ದುಸ್ಥಿತಿಯಲ್ಲಿದೆ ಸರ್ಕಾರಿ ಶಾಲೆ, ಸಹಜವಾಗಿ ಜನಪ್ರತಿನಿಧಿ ಗಮನ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಕಡೆ, ಅಧಿಕಾರಿಗಳಂತೂ ಗಮನವೇ ಹರಿಸಿಲ್ಲ ಅಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೋರಾಟಗಾರರಾಗಿ ಇವತ್ತು ನೀವು ಏನು ಹೋರಾಟ ಮಾಡಿದ್ರೆ ಅಥವಾ ಮುಂದೆ ಏನು ಹೋರಾಟ ಮಾಡಿ ಆ ಶಾಲೆಯನ್ನ ಒಂದು ಏನು ಸುಸ್ಥಿತಿಗೆ ತರುವ ಪ್ರಯತ್ನವನ್ನು ಮಾಡೋ ಆಲೋಚನೆ ನಿಮಗಿದೆ? ಹೌದು ಸರ್, ಖಂಡಿತ ಸರ್. ನೀವು ಏನು ಮಾಡ್ತೀರಿ, ಮುಂದೆ ಏನು ಹೋರಾಟ ಮಾಡ್ತೀರಿ ಅದಕ್ಕೆ? ಸರ್, ಮುಂದೆ ನಾವು ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ, ಯಾಕೆಂದ್ರೆ ಲಾಸ್ಟ್ ಟೈಮ್ ಇಲ್ಲಿ, ಹಲೋ ಹೇಳಿ ಸರ್, 1-8 ತರಗತಿವರೆಗೂ ಇದೆ, ಒಟ್ಟು 5 ಕೊಠಡಿ ಇದೆ. ನೀವು ಆಕ್ಚುಲಿ ನೋಡ್ತಾ ಇದೀರ, 8 ಕೊಠಡಿ 80 ವರ್ಷದಿಂದ ಹಳೇದು, ಅದು 83 ವರ್ಷ ಆಗಿದೆ. ಲಾಸ್ಟ್ ಟೈಮ್ ಇನ್ನೂ 2 ಬಿಲ್ಡಿಂಗ್ ತೋರಿಸ್ತಾ ಇಲ್ಲ ನೀವು, ಇನ್ನೊಂದ್ 2 ಬಿಲ್ಡಿಂಗು ಇದೆ. ಅದ್ ತುಂಬಾ ಹೆಂಚುಗಳೆಲ್ಲ ಹಾರೋಗಿದೆ, ತುಂಬಾ 4 ಮೂಲೆನು ಕ್ರಾಕ್ ಬಿಟ್ಟಿ ನೋಡ್ತಾ ಇದೀರ. ಹಾಗಾಗಿ ಸುಮಾರು ಅಧಿಕಾರಿಗಳಿಗೆಲ್ಲ ನಾವು ಮನವಿ ಮಾಡಿದ್ರು, ಏನು ಪ್ರಯೋಜನ ಆಗ್ತಾ ಇಲ್ಲ. ಆಗ ಲಾಸ್ಟ್ ಟೈಮ್ ಒಂದ್ಸರಿ ಅದೇ ಇದು ಪೇರೆಂಟ್ಸ್ ಗಳೆಲ್ಲ ನಮ್ಮ ಮಕ್ಳು ಸೇರ್ಸಲ್ಲ ಅಂತ ಹೇಳ್ತಾ ಇದಾರೆ, ಗೌರ್ಮೆಂಟ್ ಇಂದ ಹೇಳ್ತಾರೆ ಸರ್, ಗೌರ್ಮೆಂಟ್ ಶಾಲೆಗೆ ಅಷ್ಟ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಏನೇನೋ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಆಕ್ಚುಲಿ ಏನು ಮಾಡ್ತಾ ಇಲ್ಲ ಇಲ್ಲಿ. ಇಲ್ಲ ಇಲ್ಲ, ನೀವು ಹೇಳಿದ್ರಲ್ಲ ತೋರಿಸ್ತಿಲ್ಲ ಅಂತ, ಅಲ್ಲ ತೋರಿಸ್ತಿಲ್ಲ ಅಲ್ಲ, ಇದು ಎರಡನೇ ಭಾಗ. ನಾವು ಮೊದಲನೇ ಭಾಗ ತೋರಿಸಿದ್ರ, ಇನ್ನೊಂದ್ ಬಿಲ್ಡಿಂಗ್ ಹಂಗೆ ಇದೆ. ಅಲ್ಲ ಅಲ್ಲ, ನಿನ್ನೆ ಪ್ರೌಢಶಾಲೆ ಇತ್ತು, ಪಕ್ಕದಲ್ಲೊಂದು ಪ್ರೌಢಶಾಲೆ ಇತ್ತು, ಅದು ರಾಜಕೀಯ, ಅದು ಉಚ್ಚಬಾಸೇಗೌಡರು ಅನುದಾನಿತ ಶಾಲೆ ಅದು. ಅದು ಕಾರಣಾಂತರದಿಂದ ಇನ್ನೊಬ್ರು ಹೋಗಿ ಅದು ರಾಜಕೀಯ ಪ್ರೇರಿತವಾಗಿ ಮುಚ್ಚಾಯ್ತು. ಲಾಸ್ಟ್ ಟೈಮ್ 16th ಅಲ್ಲಿ ಮುಚ್ಚಾಯ್ತು ಅದು. ನಿಮ್ಮ ಹೋರಾಟ ಯಾವ ತರ ಇರುತ್ತೆ? ಗಂಗಾಧರ್, ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಪ್ರಾಮಾಣಿಕವಾದ ಹೋರಾಟವನ್ನ ಮುಂದುವರಿಸ್ತೀರಾ? ಸರ್, ಖಂಡಿತ ಮುಂದುವರಿಸ್ತೀವಿ. ಇದನ್ನ ದುರಸ್ತಿ ಮಾಡದೆ ಹೋದಂತ ಇದಂತಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಕ್ಕಂತೂ ರೆಡಿ ಇದೀವಿ ಸರ್ ನಾವು. ಓಕೆ, ಧನ್ಯವಾದಗಳು. ನಿಮ್ಮ ಹೋರಾಟ ಯಶಸ್ವಿ ಆಗ್ಲಿ. ಕಡೆಗೆ ಸರ್ಕಾರ ಮಾಡದೆ ಹೋದ್ರೆ ಅದಕ್ಕೆ ಆಗಿರ್ತಕ್ಕಂಥ ಅನೇಕ ದಾನಿಗಳು, ಇವತ್ತಿನ ದಾನಿಗಳಿಗೆ ಕೊರತೆ ಇಲ್ಲ. ಆ ದಾನಿಗಳ ಮುಖಾಂತರವಾದರೂ ಕೂಡ ಅದನ್ನು ದತ್ತು ತೆಗೆದುಕೊಂಡು ಶಾಲಾ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ. ಧನ್ಯವಾದಗಳು ಗಂಗಾಧರ್. ಸರ್, ಇವತ್ತು ಏನಾಗುತ್ತೆ ಅಂತಂದರೆ, ಸಹಜವಾಗಿ ನಾವು ಬೇರೆ ಮೇಲೆ ಗೂಬೆ ಕೂರಿಸಿದ್ರೆ ನಮ್ಮ ಕೆಲಸ ಆಗೋಗಿದೆ. ಹೌದು, ಇವತ್ತು ನಾನು ಯಾರನ್ನೂ ಕೂಡ ತಪ್ಪಾಗಿ ಮಾತಾಡೋದಂಥದ್ದಲ್ಲ, ಜನಪ್ರತಿನಿಧಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಕಡೆಗೆ, ಇನ್ನೊಂದ್ ಕಡೆಗೆ ನಾವು ಇಷ್ಟೆಲ್ಲ ಮಾತಾಡ್ತೀವಿ. ಇವತ್ತು ಸರ್ಕಾರಿ ಶಾಲೆಯನ್ನ ದತ್ತು ತೆಗೆದುಕೊಂಡಿರ್ತಕ್ಕಂಥ ಅನೇಕರಿದ್ದಾರೆ, ಮಕ್ಕಳನ್ನ ದತ್ತು ತೆಗೆದುಕೊಂಡು ಅನೇಕರಿದ್ದಾರೆ. ಹೌದು, ಆಮೇಲೆ ಆ ಶಾಲೆಗೆ ಬೇಕಾಗಿರ್ತಕ್ಕಂಥ ಮಕ್ಕಳ ಸಮವಸ್ತ್ರ ಪುಸ್ತಕ ಕೊಡ್ತಕ್ಕಂಥ ಅನೇಕರಿದ್ದಾರೆ. ನಿಮಗೆ ನಂಬಲಿಕ್ಕೆ ಸಾಧ್ಯತೆ ಇಲ್ಲ, ಅನೇಕ ಶಾಲೆಗಳಿಗೆ ಇವತ್ತು 100,000 ಕೋಟಿ ರೂಪಾಯಿ ಹಣ ಬರ್ತದೆ ಎಲ್ಲ ದಾನಿಗಳು ಅಂತ ಹೇಳಿ. ಹೀಗಿರುವಾಗ ಇಂಥ ಶಾಲೆಗೆ ಯಾವ ದಾನಿಗಳು ಮುಂದೆ ಬರಲ್ಲ ಅಂತ ಏನು ಹೇಳಲ್ಲ. ಇವತ್ತೇನೋ ಹೇಳಿಕೆಯನ್ನ ಕೊಟ್ಟಂತ ಕರಿಮಾಸ್ತಿ ಗೌಡರು ಇದ್ದಾರೆ, ಹುಚ್ಚುಮಾಸ್ತಿ ಕರಿಮಾಸ್ತಿ ಗೌಡರು, ಅವ್ರು ನನಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವರು ಪ್ರಾಮಾಣಿಕವಾಗಿ ಈ ಹೋರಾಟವನ್ನು ಮಾಡ್ತಾರೆ, ಅವ್ರ ಸಂಘಟನೆ ಇದೆ, ಆ ಮೂಲಕವಾಗಿ ಅದನ್ನು ಅಭಿವೃದ್ಧಿಪಡಿಸ್ಬೋದು. ಒಂದು ಕಟ್ಟಡ ಕೊಡಡಿನ ಅಭಿವೃದ್ಧಿಪಡಿಸ್ಲಿ,
ನಾನು ಮಾಡಿದ್ದೇನೆ ಇನ್ನು ಹತ್ತಾರು ಕೋಟಿ ಬೇರೆ ಬರ್ತಾರೆ ಆ ಕೆಲಸವನ್ನು ಮಾಡಬೇಕು ಇದ್ದಾರೆ. ಅವರಾದ್ರೂ ಸ್ವಯಂ ಪ್ರೇರಿತವಾಗಿ ಮುಂದಕ್ಕೆ ಹೋಗಿ ಈ ಶಾಲೆ ಅಥವಾ ಈ ವಿದ್ಯಾರ್ಥಿಗಳ ಜೀವನಕ್ಕೆ ವಿದ್ಯಾಭ್ಯಾಸಕ್ಕೆ ಒಂದೇನಾದ್ರೂ ಒಂದು ಕೊಡುಗೆ ಕೊಟ್ಟರೆ ಅಷ್ಟೇ ಸಾಕು. ಖಂಡಿತ ಅದು ಆ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳ್ತಾ, ಯಾಕಂದ್ರೆ ಯಾರ ಮೇಲೆ ಗೂಬೆ ಕೂರ್ಸಂಗಿಲ್ಲ, ಬಟ್ ಏನು ಅಧಿಕಾರ ಹೇಳಿದ್ರೆ ಅಧಿಕಾರ ಗಮನವನ್ನು ಹರಿಸ್ಬೇಕು. ಅಲ್ಲಿ ಬಿ ಇ ಒ ಆಗಲಿ ಇನ್ಸ್ಪೆಕ್ಟರ್ ಯಾರು ಹೋಗಿಲ್ಲ ಅನ್ನೋವಂಥದ್ದು, ಹೋದರೂ ಕೂಡ ತಮ್ಮ ಕೆಲಸ ಮುಗಿಸ್ಕೊಂಬುದಿರೋದು ಸ್ಪಷ್ಟ ಆಗ್ತದೆ. ಅವರು ಕೂಡ ಅದರ ಒಂದು ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾರೆ. ನಾವು ಮುಂದಿನ ಸುದ್ದಿಗೆ ಹೋಗೋಣ ರಾಘವೇಂದ್ರ.